ಟಿ ವಿ ವೀಕ್ಷಕರಿಗೆ ನಮಸ್ಕಾರಗಳು. ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಸರ್ಕಾರ, ರಾಜ್ಯದ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಉಚಿತವಾಗಿ ಸೊಸೈಟಿಗಳಲ್ಲಿ ರೇಷನ್ ಅನ್ನು ಕೊಡ್ತಾ ಇದೆ. ನಾಳೆ ಹಬ್ಬ ಇಲ್ಲಿ ಮಂದಿ ಬಾಪ ನಾಳೆ ಇಲ್ಲಿ ಬಾ, ಇಲ್ಲಿ ಬೇಗ ಬಾ. ಕೋಲಾರ ಜಿಲ್ಲೆಗೆ, ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ಜನತೆಗೂ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ಎಷ್ಟೋ ಜನ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ವರ್ಷಗಳು ರಾಜಕೀಯ ಮಾಡಿ ಚುನಾವಣೆಯಲ್ಲಿ ಗೆದ್ದು ಮಂತ್ರಿಗಳಾಗಿ ಏನೇನೋ ಆಗಿದ್ದಾರೆ, ಅವರಿಗೆಲ್ಲ ಬಡವರ ಪರವಾಗಿ ಕಾಳಜಿ ಇಲ್ಲ. ಎಲೆಕ್ಷನ್ ಬಂದ ಕಾಸು ಕೊಟ್ಟು ಓಟ್ ಹಾಕ್ಸ್ಕೊಳ್ಳೋಣ ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾರೆ. ಆದ್ರೆ ಪ್ರಕಾಶ್ ಅಣ್ಣರು ನಮ್ ಜನಗಳು ಕಷ್ಟನೇ ನನ್ ಕಷ್ಟ ಅಂತ ಹೇಳಿ ಕೆಲವರು ಸೋತ ತಕ್ಷಣ ಕಾಲ್ ಚೆಲ್ಸಿ ಬಿಟ್ಟು ಓಡಾಡ್ಬಿಡ್ತಾರೆ ಬೆಂಗಳೂರು ಕಡೆ. ಆದ್ರೆ ಪ್ರಕಾಶ್ ಅಣ್ಣವ್ರ ದಿನ ನಿಮ್ ಜೊತೆಲ್ಲೇ ಇದ್ದು ನಿಮ್ಮ ಆಶೀರ್ವಾದ ಮತ್ತೆ ಮತ್ತೆ ನಾನು ತಗೋಬೇಕು. ಮುಂದಿನ ದಿನಗಳಲ್ಲಿ ನಾನು MLA ಆಗ್ಬೇಕು. ಕೋಲಾರ ನನ್ನ ಕರ್ಮಭೂಮಿ, ನಮ್ಮ ತಾಯಿಯವರವರು, ನಾನು ಇಲ್ಲೇ ನನ್ನ ಕೊನೆ ಉಸಿರಿರೋವರೆಗೂ ನಿಮ್ ಸೇವೆ ಮಾಡ್ಕೊಂಡೇ ಇರ್ತೀನಿ ಅಂತ ಹೇಳ್ಬಿಟ್ಟೇನು ಮನ್ಸ್ ಮಾಡಿ ನಿಮ್ ಜೊತೆಲ್ಲಿದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವ್ರು ಒಳ್ಳೆ ನಿರ್ಧಾರ ತಗೊಂಡ್ ಡಿಸೈಡ್ ಮಾಡಿದ್ರೆ ಅವ್ರಿಗೆ ಆಶೀರ್ವಾದ ಮಾಡಿ ಎಲ್ಲರೂ ಅವ್ರು ಗೆಲ್ಸೋದಕ್ಕೆ ನೀವೆಲ್ಲರೂ ಓಟ್ ಹಾಕ್ಸೋದ್ರ ಮುಖಾಂತರ ವಿಧಾನಸೌಧಕ್ಕೆ ಮತ್ತೆ ಕಳ್ಸ್ಕೊಡ್ಬೇಕು. ನಮ್ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೈಕಮಾಂಡ್ ಏನ್ ನಿರ್ಧಾರ ತಗೊಂತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಯಾವ ತರ ಹೇಳ್ತಾರೆ ಅದನ್ನ ಕೇಳೋದಕ್ಕೆ ನಾವು ರೆಡಿ ಆಗಿರ್ತೀವಿ. ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಮುಖಂಡರು, ಒಬ್ಬರ್ ಪ್ರಕಾಶ್ ಅಣ್ಣ ಜೊತೆಲ್ಲಿರ್ತಕ್ಕಂಥವ್ರು ಎಲ್ಲರೂ ಈಗಾಗಲೇ ವಿರೋಧ ಪಕ್ಷದಲ್ಲಿ ಯಾರೇನು ಕ್ಯಾಂಡಿಡೇಟ್ ಅಂತ ಫೈನಲ್ ಆಗಿದೆ. ಇಲ್ಲಿ ಯಾರು ಅನ್ನೋ ಲೆಕ್ಕಾಚಾರದಲ್ಲಿ ಅತಿ ಶೀಘ್ರದಲ್ಲೇ ಎಲ್ಲರೂ ಸೇರಿ ಕುಟ್ಟು ಮಾತಾಡಿ ಡಿಸೈಡ್ ತಗೊಂತಾರೆ. ನೀವು ಯಾರೇ ಬಂದ್ರು ಹೊರಗಡೆಯಿಂದ ಅವ್ರನ್ನ ಸೋಸಿ ಕಳಿಸೋದಕ್ಕೆ ನೀವು ರೆಡಿ ಆಗಿರ್ಬೇಕು ಅಂತ ಹೇಳಿ ಇವತ್ತೇನು ಯುಗಾದಿ ಹಬ್ಬಕ್ಕೆ ರೇಷನ್ ಅನ್ನ ಕೊಡ್ತಾ ಇದಾರೆ. ನಿಮ್ಗೆಲ್ಲರಿಗೂ ಆ ಭಗವಂತ ಒಳ್ಳೇದ್ ಮಾಡಲಿ. ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ, ದೇಶದಲ್ಲಿ, ನಾಡಲ್ಲಿ ಕರೋನಾ ಅನ್ನೋದು ದೂರ ಹೋಗಿ ಎಲ್ಲರೂ ಆರೋಗ್ಯ ಇರ್ಬೇಕು, ಒಳ್ಳೆ ಮಳೆ ಬೆಳೆ ಆಗ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಕರೆ ನಾಲ್ಕು ಮಾತಾಡ್ತಾರೆ. ಸಮಾಧಾನ